ನೋಡಿ ದರ್ಶನ್ ಒಂದು ಕಡೆ ಸಂಚಾರಿ ನಿಯಮದ ಕುರಿತಾಗಿ ಉಪದೇಶ ಮಾಡ್ತಾರೆ ಉಪದೇಶ ಮಾಡಿ ಕೆಲವೇ ಕ್ಷಣಗಳ ಬಳಿಕ ಅವರೇ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡ್ತಾರೆ ಆಸ್ಪತ್ರೆ ಮುಂಭಾಗ ಒನ್ ವೇ ಇದೆ ಅದು ಗೊತ್ತಿದ್ರೂ ಕೂಡ ಚಾಲೆಂಜಿಂಗ್ ಸ್ಟಾರ್ ಆ ಒನ್ ವೇಲೆ ತೆರಳುತ್ತಾರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭ ಈಗ ತಾವು ಕೂಡ ಗಮನಿಸಿದ್ರಿ ಆಸ್ ಪರ್ ದ ಲಾ ಒಂದು ನಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆದರೆ ಆ ಸಂದರ್ಭ ಕಾರನ್ನು ಅಲ್ಲಿ ಬಿಡಬಾರ್ದು ತೆಗಿಬೇಕು ಅನ್ನುವಂಥದ್ದು ಲಾ ಅನ್ನೋ ಉಪದೇಶವನ್ನು ಮಾಡಿದ್ರು ಆದರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಂತೆ ಅವರು ಹೋಗ್ತಾ ಇರುವಂತಹ ದಾರಿ ಯಾವ ಕಡೆ ಇದೆ ಎಡಭಾಗದ ರೋಡಲ್ಲಿ ಒನ್ ವೇ ಆ ದಾರಿಯಲ್ಲಿ ಅವರು ಸಂಚಾರ ಮಾಡ್ಕೊಂಡು ಹೋಗ್ತಾರೆ ಇದು ಸಂಚಾರಿ ನಿಯಮ ಉಲ್ಲಂಘನೆ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಖಂಡಿತವಾಗಿ ಅವ್ರಿಗೆ ಕೇಳಬೇಕಾಗತ್ತೆ ಯಾಕಂದರೆ ಅಲ್ಲಿ ಗಮನಿಸ್ತಾ ಇದ್ದೀರಾ ಹೈವೇ ಅದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅದರ ಜೊತೆಯಲ್ಲಿ ಉಪದೇಶವನ್ನು ಬೇರೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಕಾರ್ ಅಲ್ಲಿ ಬಿಡಬಾರ್ದಾಗಿತ್ತು ಆ್ಯಸ್ ಪರ್ ದ ಲಾ ಸಂಚಾರಿ ನಿಯಮ ಏನಿದೆ ಅದರ ಪ್ರಕಾರವಾಗಿ ನಾನು ಕೆಲಸ ಮಾಡಿದೆ ಅಷ್ಟೇ ಅದನ್ನು ತೆಗೆದು ಸೈಡ್ ಹಾಕಿದ್ದು ಆದರೆ ಈ ಸಂದರ್ಭದಲ್ಲಿ ಅವರಿಗೆ ಸಂಚಾರಿ ನಿಯಮಗಳು ಅರಿವಿಗೆ ಬರಲಿಲ್ವಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿಯೂ ಕೇಳಬೇಕಾಗತ್ತೆ ಯಾಕಂದರೆ ಅಲ್ಲಿ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಾ ಆ ಕಡೆಯಿಂದ ಬರ್ತಿರುವಂಥ ವೆಹಿಕಲ್ಸ್ ಬರ್ತಾನೆ ಇದೆ ಆದರೆ ಇವರು ಬಳಸ್ಕೊಂಡು ಹೋಗಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಒನ್ ವೇನಲ್ಲಿ ಅಂದರೆ ಎಡಭಾಗದ ರಸ್ತೆಯಲ್ಲೇ ವಿರುದ್ಧವಾಗಿ ಚ ವಾಹನ ಚಾಲನೆಯನ್ನು ಮಾಡಿಕೊಂಡು ಹೋಗಿರುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಕಡೆ ಸುದ್ದಿಗೋಷ್ಠಿಯಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಸಂಚಾರಿ ನಿಯಮಗಳು ಏನಿದೆ ಅನ್ನೋ ಕುರಿತಾಗಿ ಕೂಡ ಅವರು ಉಪದೇಶವನ್ನು ಮಾಡ್ತಾರೆ ಮತ್ತೊಂದು ಕಡೆ ಕೆಲವೇ ನಿಮಿಷಗಳು ಅಷ್ಟೇ ಆ ಒಂದು ಸುದ್ದಿಗೋಷ್ಠಿ ಆಗ್ತಿದ್ದಂಗೆ ಕೆಲವೇ ನಿಮಿಷಗಳು ಅದು ಮುಗೀತಿದ್ದಂಗೆ ಅವರೇ ರಾಂಗ್ ಸೈಡಲ್ಲಿ ಹೋಗಿ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡುವಂಥ ಕೆಲಸಕ್ಕೂ ಮುಂದಾಗ್ತಾರೆ